ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಕಾಟೇರಾ ಟ್ರೇಲರ್ ಬಗ್ಗೆ ಕೇಳ್ತಾ ಇದ್ದೀನಿ. ನಾನು ಈ ವಿಡಿಯೋಲಿ ಮಾತಾಡ್ತೀನಿ. ಆನೆಸ್ಟಾಗಿ ನನಗೆ ಅನಿಸಿದ್ದನ್ನ ನಾನು ರಿಯಾಕ್ಟ್ ಮಾಡ್ತೀನಿ. ದರ್ಶನ್ ಅವರು ಅಂತ ಹೇಳ್ಬಿಟ್ಟು ಅವ್ರ ಸ್ಟೋರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಾಸಿಟಿವ್ ಆಗೇ ಬರೀ ಹೇಳೋದು ಆ ಥರ ಇಲ್ಲ, ಆಯಿತಾ? ನನಗೆ ಅನಿಸಿದ್ದನ್ನ ನಾನು ಹೇಳ್ತೀನಿ. ಈ ಸಲ ದರ್ಶನ್ ಅವ್ರದ್ದು ಕಾಟೇರಾ ಟ್ರೇಲರ್ದು ಬ್ಯೂಟಿ ಏನು ಗೊತ್ತಾ, ಯಾವ ಟೈಮಲ್ಲಿ ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ವಿ, ಎಲ್ಲರೂ ನಾವು ಹುಬ್ಳಿಲಿ ಇದ್ವಿ, ಆಯಿತಾ? ದೊಡ್ಡ ಸ್ಕ್ರೀನಲ್ಲಿ ಸಿ ಎಂ ಅವ್ರು ಬಂದ ತಕ್ಷಣ ಅದನ್ನು ಲಾಂಚ್ ಮಾಡಿದ್ರು. ಒಂದೊಂದು ಶಾಟು ಆ ದೊಡ್ಡ ಸ್ಕ್ರೀನಲ್ಲಿ, ಆ ಸೌಂಡ್ ಎಫೆಕ್ಟಲ್ಲಿ, ಆ ಹುಬ್ಳಿ ನೆಲದಲ್ಲಿ, ಆ ರಾತ್ರಿ ನೋಡ್ತಾ ಇದ್ದರೆ ಗೂಸ್ ಬಂಪ್ಸ್ ಅಂತ ಅನಿಸ್ತಾ ಇತ್ತು. ಯಾಕೆ ಅಂದರೆ ಫಸ್ಟು ನಾನು ಒಂದು ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಹೇಳ್ತೀನಿ, ಯಾಕಂದರೆ ನಾನು ಮೂವೀಸ್ ಮಾಡ್ತಾ ಇದ್ದೆ, ಹಂಗಾಗಿ ನಾನು ಅದನ್ನು ಚೆನ್ನಾಗಿ ಗ್ರಹಿಸಬಲ್ಲೆ, ಹೇಳಬಲ್ಲೆ, ಆಯಿತಾ? ಫಾರ್ ಎಕ್ಸಾಂಪಲು, ದರ್ಶನ್ ಅವ್ರನ್ನ ಫಸ್ಟ್ ತೊಗೊಂಡ್ರೆ ಆ್ಯಸ್ ಅನ್ ಆರ್ಟಿಸ್ಟಾಗಿ ಅವ್ರು ಮಾಡಿರೋ ಪರ್ಫಾಮೆನ್ಸು, ಅವ್ರ ಸ್ಟೈಲು, ಅವ್ರ ರಿಯಾಕ್ಷನ್ನು, ಅವ್ರ ಆ್ಯಕ್ಷನ್ನು, ಮತ್ತು ಅವ್ರ ವೇರಿಯೇಷನ್ಸು, ಅವ್ರ ವಾಯ್ಸಲ್ಲಿ ಮಾಡಿರೋ ಮಾಡ್ಯುಲೇಷನು, ಅವ್ರ ಬಾಡಿಲಿ ಮಾಡಿರೋ ಮಾಡ್ಯುಲೇಷನು, ಅವ್ರ ಲುಕ್ ಇರ್ಬೋದು, ಅವ್ರನ್ನ ಪ್ರೆಸೆಂಟ್ ಮಾಡಿರೋ ರೀತಿ ಇರ್ಬೋದು, ಅವ್ರ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಅವ್ರ ಹಾರ್ಡ್ ವರ್ಕ್ ಇರ್ಬೋದು, ಅವ್ರ ಸ್ಟೈಲ್ ಇರ್ಬೋದು, ಅವ್ರ ಡೆಡಿಕೇಷನ್ ಇರ್ಬೋದು, ನೆಕ್ಸ್ಟ್ ಲೆವೆಲಲ್ಲಿ ಇದೆ, ಆಯಿತಾ? ನನಗಂತೂ ಸಖತ್ ಖುಷಿ ಆಯಿತು ಪರ್ಸ್ನಲಿ. ಆಮೇಲೆ ಒಂದೊಂದು ಕ್ಯಾರೆಕ್ಟರು ಅಷ್ಟೇ, ಆಯಿತಾ? ಮೂವಿಲಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಪ್ರೆಸೆಂಟ್ ಮಾಡಿದ್ದಾರೆ. ಯೂಶ್ವಲಿ ಏನು ಮಾಡ್ತಾರೆ, ಕೆಲವು ಮೂವೀಸಲ್ಲಿ ಚೆನ್ನಾಗಿ ತೋರಿಸ್ಬೇಕು ಅಂತೇಳಿ ಓವರ್ ಮೇಕಪ್ ಮಾಡಿಬಿಡ್ತಾರೆ. ಇದರಲ್ಲಿ ನೋಡಿದ್ರೆ ತುಂಬ ನೈಜವಾಗಿದೆ ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇವ್ರನ್ನ ತಗೊಳ್ಳಿ, ಹೀರೋಯಿನ್ ಇರ್ಬೋದು ಅಥವಾ ಶ್ರುತಿ ಮೇಡಮ್ ಇರ್ಬೋದು, ಅವ್ರ ಮುಖದಲ್ಲಿರೋ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಅವ್ರ ಮುಖದಲ್ಲಿ ಮಾಡಿರೋ ಮಾಡ್ಯುಲೇಷನ್ ಇರ್ಬೋದು, ವೇರಿಯೇಷನ್ ಇರ್ಬೋದು, ಆಮೇಲೆ ಕ್ಯಾಮ್ರಾಮ್ಯಾನ್ ಅವರು ಅದನ್ನು ತೋರಿಸಿರೋ ರೀತಿ ಇರ್ಬೋದು, ಪ್ರೆಸೆಂಟ್ ಮಾಡಿರೋ ರೀತಿ ಇರ್ಬೋದು, ಆ ಬ್ರೌನ್ ಶೇಡ್ ಟಿಂಟ್ ಇರ್ಬೋದು, ಅದು 1970ಲಿ ಆ ಕಾಲಘಟ್ಟದಲ್ಲಿ ಹೇಗೆ ಇತ್ತು ಅನ್ನೋದನ್ನು ಕಟ್ಕೊಟ್ಟಿರೋದಿರ್ಬೋದು, ತೋರಿಸಿರೋದಿರ್ಬೋದು. ಆನೆಸ್ಟ್ಲಿ ಸಾಂಗಲ್ಲಿ ನೋಡಿದಾಗ ನನಗೇನು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ, ಬಿಕಾಸ್ ಕಂಪ್ಲೀಟ್ ಸಾಂಗ್ ನಾವು ನೋಡಿಲ್ಲ, ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ರು. ಬಟ್ ಟ್ರೈಲರಲ್ಲಿ ನಮಗೆ 3.5 ನಿಮಿಷ ನಮಗೆ ಪೂರ್ತಿ ಕಾಣಿಸುತ್ತೆ, ಅದನ್ನು ಜಡ್ಜ್ ಮಾಡ್ಬೋದು. ಆಮೇಲೆ ಕ್ಯಾಮ್ರಾಮನ್ ವಿಚಾರಕ್ಕೆ ಬಂದರೆ, ನಾನು ಆಗಲೇ ಹೇಳಿದೆ 1970 ಆ ಪೀರಿಯಾಡಿಕ್ ಸ್ಟೈಲ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅದಕ್ಕೆ ಬೇಕಾಗೋದು ಲೈಟಿಂಗ್ಸ್, ಆಯಿತಾ? ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ ಅಂದರೆ ಕ್ಯಾಮ್ರಾಮನು ಆಗಿನ ಕಾಲಘಟ್ಟಕ್ಕೆ ಹೇಗಿರಬೇಕು ಅದಕ್ಕೆ ತಕ್ಕಂಗೆ ಮಾಡಿದ್ದಾರೆ. ಅದನ್ನು ತುಂಬ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದನ್ನು ತರುಣ್ ಸುಧೀರ್ ಅವರು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿ, ಡೈರೆಕ್ಟ್ ಮಾಡಿ ನಮಗೆ ಕಾಣೋ ಹಂಗೆ ತೋರಿಸಿದ್ದಾರೆ. ಶ್ರುತಿ ಅವರು ಮತ್ತು ಜಗಪತಿ ಬಾಬು ಅವ್ರದ್ದು, ಅವ್ರ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಿರೋದು, ಅದನ್ನು ಪ್ರೆಸೆಂಟ್ ಮಾಡಿರೋದು, ಅವ್ರದ್ದು ರಿಯಾಕ್ಷನ್ಸು ಮಸ್ತ್ ಇದೆ, ಆಯಿತಾ? ನನಗಂತೂ ಅವ್ರ ಎಕ್ಸ್ಪ್ರೆಷನ್ ಸಖತ್ ಖುಷಿ ಕೊಡ್ತು. ಹೀರೋಯಿನ್ ನೋಡಿದ್ರೆ ನಂಗೆ ಅನ್ಸೋದು ಒಂದೇ ಬೆಣ್ಣೆ, ಆಯಿತಾ? ಅಷ್ಟು ಮುದ್ದು ಮುದ್ದಾಗಿ ತೋರಿಸಿದ್ದಾರೆ ಕ್ಯಾಮ್ರಾಮ್ಯಾನು. ತುಂಬ ಜನ ಹೇಳಿದ್ದಾರೆ, ಆಯಿತಾ, ತುಂಬ ಚೆನ್ನಾಗಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಅಂತ. ಅದಕ್ಕೆ ನೀವು ವೆಯ್ಟ್ ಮಾಡಬೇಕು 29ನೇ ತಾರೀಕಿಗೆ ನೋಡಲಿಕ್ಕೆ. 1970 ಕತೆನ, ನೈಜ ಕತೆಗಳನ್ನ ಕಟ್ಕೊಡೋಕ್ಕೆ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನನಗಂತೂ ಪೀರಿಯಾಡಿಕ್ ಮೂವಿ ಅಂದರೆ ತುಂಬ ಇಷ್ಟ ಆಗುತ್ತೆ. ನನ್ನ ಬಿಗ್ ಪೀರಿಯಾಡಿಕ್ ಮೂವಿ ಲವರ್, ಆಯಿತಾ? ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ ಆ ಡಿಪಾರ್ಟ್ಮೆಂಟ್ ಅವರು. ಇನ್ನು ಪ್ರೆಸ್ ಮೀಟಲ್ಲಿ ತರುಣ್ ಸುಧೀರ್ ಅವರು ದರ್ಶನ್ ಅವ್ರ ಬಗ್ಗೆ ಹೇಳ್ತಾ ಇದ್ರು, ಅವ್ರ ಫೈಟಿಂಗ್ ಬಗ್ಗೆ ಹೇಳ್ತಾ ಇದ್ರು, ಈವನ್ ದರ್ಶನ್ ಅವರು ಮಾತಾಡ್ತಾ ಇದ್ರು. ಅದನ್ನು ನೋಡಿದ್ರೆ ನನಗೇನು ಅನಿಸುತ್ತೆ ಅಂದರೆ, ಸಖತ್ ಎಮೋಷನಲ್ ಮೂವಿ, ಆಯಿತಾ? ನಿಮಗೆ ಕಚೀಫ್ ಸಾಲಲ್ಲ, ಬೆಡ್ಶೀಟ್ ತೊಗೊಂಡು ಬಂದ್ಬಿಡಿ ಥಿಯೇಟರ್ಗೆ. ನಿಮ್ಮನ್ನಂತು ನಿಮಗೆ ಅಷ್ಟು ಎಮೋಷನಲ್ಲಿಗಿ ಅದನ್ನು ನಿಮ್ಮ ಹಾರ್ಟಿಗಂತೂ ಟಚ್ ಮಾಡಿಬಿಡ್ತಾರೆ. ನಾನು ರಿವ್ಯೂಸ್ ಕೊಡಿ ಅಂತ ಬಂದಾಗ ನಾನು ಹೇಳ್ತೀನಿ, ನೀವೆಲ್ಲರೂ ಅಳ್ತಿರ್ತೀರೇನೋ, ಕೊಡದೆ ಹಂಗೆ ಹೋಗ್ತಿರ್ತೀರೇನೋ, ಆ ಲೆವೆಲ್ಗೆ ಪರ್ಫಾಮೆನ್ಸ್ ಅವ್ರದ್ದಿರುತ್ತೆ, ಕತೆನೂ ಹಂಗಿದೆ, ಅಷ್ಟು ಟಚ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಣ್ಣಿನ ಕತೆ, ನಮ್ಮ ಕತೆ, ನಮ್ಮ ರೈತರ ಕತೆ, ರೈತರ ಹಕ್ಕುಗಳ ಹೋರಾಟಕ್ಕಾಗಿ ನಡೆದಂತಹ ಕತೆ, ಒಂದು ಒಳ್ಳೆ ಮೆಸೇಜ್ ಇರೋ ಕಂಟೆಂಟು. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ, ಆಯಿತಾ, ಈ ಮೂವಿನ ನೋಡೋಕ್ಕೆ. ಇಷ್ಟೆಲ್ಲ ನಾನು ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದೆ ಕೊಡಬೇಕು ಅಂತ ಅಲ್ಲ, ಮನಸ್ಸಿಗನ್ಸ್ತಾ ಇತ್ತು ಹೇಳ್ತಾ ಇದೆ. ಅದಕ್ಕೆಲ್ಲ ಕಾರಣ ತರುಣ್ ಸುಧೀರ್ ಅವ್ರ ಡೈರೆಕ್ಷನು, ಮತ್ತು ಆ ಎಕ್ಸ್ಪೆರಿಮೆಂಟ್ಗೆ ಅವ್ರನ್ನ ಅವರು ತೊಡಗಿಸ್ಕೊಂಡಿರೋ ರೀತಿ, ಪ್ರೆಸೆಂಟ್ ಮಾಡಿರೋ ರೀತಿ, ವರ್ಕ್ ಮಾಡಿಸಿರೋ ರೀತಿ. ಅಯ್ಯೋ, ದರ್ಶನ್ ಅವರು ಎಮ್ಮೆ ಹಿಡ್ಕೊಂಡು ಬರ್ತಾರಲ್ಲ, ಆ ಶಾರ್ಟ್ ಹೆಂಗಿತ್ತು ಹೇಳಿ, ನನಗಂತೂ ಸಖತ್ ಇಷ್ಟ ಆಯಿತು ಅದನ್ನು ನೋಡಿ. ಅಯ್ಯೋ, ತುಂಬ ಮಾತಾಡಿಬಿಟ್ಟೆ ಅಂತ ಅನಿಸುತ್ತಲ್ಲ, ಅದು ಸರಿ, ನಿಮಗೆ ಈಗ ಅನಿಸ್ತು, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ, ಆಯಿತಾ? ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಈ ಮೂವಿ 29ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಕೂಡ ಥಿಯೇಟರಲ್ಲಿ ನೋಡಿ. ಥ್ಯಾಂಕ್ ಯು, ಲವ್ ಯುವರ್, ಬಾಯ್, ಟೇಕ್ ಕೇರ್.